ದಾಂಪತ್ಯ ಮತ್ತು ಲವ್ ಬ್ರೇಕಪ್ಗೆ ಈ ಹವ್ಯಾಸಗಳೇ ಕಾರಣ ಸ್ನೇಹಿತರೆ ಸಂಬಂಧಗಳು ಒಗಟುಗಳಿದ್ದಂತೆ ಅದನ್ನು ಬಿಡಿಸಲು ಸಮಯ ಶ್ರಮ ಮತ್ತು ತಾಳ್ಮೆ ಎಲ್ಲವೂ ಬೇಕು ಸಾವಿರಾರು ಕನಸು ಮತ್ತು ಕಲ್ಪನೆಗಳೊಂದಿಗೆ ಹುಟ್ಟಿಕೊಂಡ ಪ್ರೀತಿ ದಿನ ಕಳೆದಂತೆ ಕಡಿಮೆಯಾಗುವುದು ಸಹಜ ಅದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ ಪತಿ ಪತ್ನಿ ಮಧ್ಯೆ ವಿರಸ ಪ್ರೇಮಿಗಳ ನಡುವೆ ಮುನಿಸು ಸಂಬಂಧಗಳಲ್ಲಿ ಬಿರುಕು ಇವಕ್ಕೆಲ್ಲ ಕೆಲವೊಂದು ಹವ್ಯಾಸಗಳು ಕೂಡ ಕಾರಣವಾಗುತ್ತವೆ ಮಾಜಿ ಪ್ರೇಯಸಿ ಅಥವಾ ಪ್ರಿಯಕರನೊಂದಿಗೆ ಸಂಪರ್ಕ ನಿಮ್ಮ ಸಂಬಂಧ ಗಟ್ಟಿಯಾಗಿ ಇರಬೇಕು ಅಂದರೆ ಹಳೆಯ ಪ್ರೇಯಸಿ ಅಥವಾ ಪ್ರಿಯಕರನನ್ನು ನೀವು ಮರೆತು ಬಿಡಬೇಕು ಮಾಜಿಗಳೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಬಾರದು ಯಾಕಂದರೆ ಅದು ನಿಮ್ಮ ಸಂಗಾತಿಗೆ ಇಷ್ಟ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಮಾತಿನ ಭರದಲ್ಲಿ ನಿಮ್ಮ ಮಾಜಿ ಗೆಳೆಯ ಅಥವಾ ಗೆಳತಿಯ ಪ್ರಸ್ತಾಪವನ್ನು ಮಾಡಬೇಡಿ ಎರಡನೆಯದಾಗಿ ಹಳೆಯ ತಪ್ಪನ್ನೇ ಮತ್ತೆ ಮಾಡುವುದು ನಿಮ್ಮ ಸಂಗಾತಿಗೆ ನೋವು ಕೊಡುವಂತಹ ಸಂಗತಿಗಳನ್ನು ಮತ್ತೆ ಮತ್ತೆ ಮಾಡಬೇಡಿ ಈ ಹಿಂದೆ ಅಂತಹ ತಪ್ಪನ್ನು ಮಾಡಿದ್ದರೆ ಅದಕ್ಕೆ ನಿಮಗೆ ಕ್ಷಮೆ ಸಿಕ್ಕಿದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಮತ್ತದೇ ತಪ್ಪನ್ನು ರಿಪೀಟ್ ಮಾಡಿದರೆ ಸಂಬಂಧ ಹದಗೆಡುವುದರಲ್ಲಿ ಅನುಮಾನವಿಲ್ಲ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಹಳೆಯ ವಿಚಾರಗಳನ್ನು ಚರ್ಚಿಸದೇ ಇರುವುದು ಉತ್ತಮ ಮೂರನೆಯದಾಗಿ ಸಂಗಾತಿಯ ಬಗ್ಗೆ ಗಮನಹರಿಸದಿರುವುದು ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚೆಚ್ಚು ಸಮಯವನ್ನು ಕಳೆಯಬೇಕು ಸಣ್ಣ ಪುಟ್ಟ ಸಂಗತಿಗಳನ್ನು ಗಮನಿಸಿ ಪರಸ್ಪರ ಚರ್ಚೆ ಮಾಡಬೇಕು ಆಗ ಮಾತ್ರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ನಾಲ್ಕನೆಯದಾಗಿ ಹೋಲಿಕೆ ಮಾಡುವುದು ಪ್ರೇಮಿಗಳು ಅಥವಾ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಲು ಇದೂ ಒಂದು ಕಾರಣ ವರ್ತಮಾನ ಕಾಲವನ್ನು ಭೂತಕಾಲದೊಂದಿಗೆ ಹೋಲಿಸುವ ತಪ್ಪನ್ನು ಮಾಡಲೇಬೇಡಿ ಸಮಯ ಬದಲಾದಂತೆ ಎಲ್ಲವೂ ಬದಲಾಗುವುದು ಸಹಜ ನಿಮ್ಮ ಮಾಜಿ ಪ್ರೇಯಸಿ ಅಥವಾ ಪ್ರಿಯತಮನೊಂದಿಗೆ ಸಂಗಾತಿಯನ್ನು ಹೋಲಿಕೆ ಮಾಡಬೇಡಿ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು